ಇಸ್ಲಾಮಿನ ಅತ್ಯಂತ ದೊಡ್ಡ ಸಂದೇಶ ಅಂತ ಹೇಳಿದರೆ ಕರುಣೆ ಮತ್ತು ಪ್ರೀತಿ. ಮುಸಲ್ಮಾನರು ದರ್ಗಾಗಳಲ್ಲಿ ಬರುವ ಹಾಗೆ ಮುಸ್ಲಿಮೇತರ ಬಂಧುಗಳು ಕೂಡ ದರ್ಗಾಗಳಲ್ಲಿ ಬಂದುಕೊಂಡು ಅವರದೇ ಆದ ರೀತಿಯಲ್ಲಿ ಪ್ರಾರ್ಥನೆಗಳನ್ನು ಮಾಡುತ್ತಾರೆ. ಈ ನಾಡಿನ ನಿಜವಾದ ಸೌಹಾರ್ದದ ಕೇಂದ್ರಗಳು ಅಂತ ಹೇಳಿದರೆ ಮಹಾತ್ಮರುಗಳಾದ ಔಲಿಯಾಗಳ ದರ್ಗಾಗಳು. ಈ ದರ್ಗಾಗಳಲ್ಲಿ ಭಕ್ತಿಯನ್ನಿಟ್ಟು ಬರುವಂತಹ ಮುಸ್ಲಿಂ ಏತರ ಮುಸ್ಲಿಮಿತರ ಸಮುದಾಯದ ಸದಸ್ಯರು ಒಂದು ಸಂದೇಶವನ್ನು ಜಗತ್ತಿಗೆ ನೀಡುತ್ತಾ ಇದ್ದಾರೆ. ಅದೇನೆಂದರೆ, ಕೆಲವು ದಿನಗಳ ಹಿಂದೆ ಮಹಾತ್ಮರೊಬ್ಬರ ಭಾಷಣವನ್ನು ಕೇಳಲಿಕ್ಕೆ ಸಾಧ್ಯವಾಯಿತು. ಆ ಮಹಾನುಭಾವ ತನ್ನ ಭಾಷಣದಲ್ಲಿ ಹೇಳ್ತಾ ಇದ್ದಾರೆ, ಮುಸಲ್ಮಾನರು ಪ್ರಾರ್ಥನೆ ಮಾಡುವುದು ಮತ್ತು ಒಳಿತನ್ನು ಬಯಸುವುದು ಅಲ್ಲಾಹನಲ್ಲಿ ಯಾರು ನಂಬಿಕೆ ಇರಿಸ್ತಾರೆ ಅವರಿಗೆ ಮಾತ್ರ. ಅವರು ಮತ್ತೆ ಕ್ರೈಸ್ತ ಧರ್ಮದ ಬಗ್ಗೆ ಕೂಡ ವಿಚಾರಗಳನ್ನು ಹೇಳಿದ್ದಾರೆ, ಆ ಬಗ್ಗೆ ನಾನು ಇವತ್ತು ಹೇಳುವುದಿಲ್ಲ. ಮುಸಲ್ಮಾನ್ ಧರ್ಮದವರು ಇಸ್ಲಾಮಿನ ಅನುಯಾಯಿಗಳು ಯಾವುದೇ ಕೆಲಸಗಳನ್ನು ಮಾಡುವ ಸಂದರ್ಭಗಳಲ್ಲೂ ಕೂಡ ಇಡೀ ಜಗತ್ತಿನ ಒಳಿತಿಗಾಗಿ, ಜಗತ್ತಿನ ಕ್ಷೇಮಕ್ಕಾಗಿ, ಜಗತ್ತಿನ ಶಾಂತಿಗಾಗಿ ಪ್ರಾರ್ಥನೆ ಮಾಡುವ ಅದಕ್ಕಾಗಿ ನೆಲೆಗೊಳ್ಳುವಂತಹ ಒಂದು ವಿಭಾಗವಾಗಿದೆ. ಮುಸಲ್ಮಾನರ ಆಚಾರವಾಗಲಿ, ವಿಚಾರವಾಗಲಿ, ಅನುಷ್ಠಾನವಾಗಲಿ, ಸಿದ್ಧಾಂತಗಳಾಗಲಿ, ವೇಷಭೂಷಣಗಳಾಗಲಿ, ಯಾವುದೂ ಕೂಡ ಈ ಜಗತ್ತಿನ ಯಾವುದೇ ಜನವಿಭಾಗಕ್ಕೆ ಯಾವುದೇ ರೀತಿಯ ಹಾನಿಯನ್ನುಂಟು ಮಾಡುವಂತದ್ದ ಎಲ್ಲುವುದನ್ನು ಇಡೀ ಪ್ರಪಂಚ ಸಾಬೀತುಪಡಿಸಿದೆ. ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿನಲ್ಲೊಂದು ರಾಷ್ಟ್ರವನ್ನ ಸ್ಥಾಪನೆ ಮಾಡಿದಾಗ ರವಾರಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಮನ ಧರ್ಮದ ಸಮುದ್ಧಾರಣವಾಗಿತ್ತು. ಅಲ್ಲಾಹನ ಪ್ರವಾದಿಗಳ ಪೈಕಿ ಅವರು ಕಟ್ಟಕಡೆಯವರಾಗಿದ್ದರು. ಅವರ ನಿಯೋಜನೆಯ ಉದ್ದೇಶ ಧಾರ್ಮಿಕವಾದ ನವೋದಯ ಮತ್ತು ನವೋತ್ಥಾನವಾಗಿತ್ತು. ಆಗಿದ್ದರೂ ಕೂಡ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ರಾಷ್ಟ್ರವನ್ನು ಸ್ಥಾಪನೆ ಮಾಡಿದರು. ಮದೀನ ಕೇಂದ್ರವಾಗಿ ಅವರು ಸ್ಥಾಪನೆ ಮಾಡಿದ ರಾಷ್ಟ್ರ ಈ ಜಗತ್ತು ಕಂಡ ಅತ್ಯಂತ ದೊಡ್ಡ ಸೆಕ್ಯುಲರ್ ದೇಶವಾಗಿತ್ತು. ಯಾವುದೇ ಜಾತಿಯ ಮತದ ಜನರಿಗೆ ಅವರ ವಿಶ್ವಾಸ ಅನುಷ್ಠಾನಗಳಿಗೆ ಹೊಂದಿಕೊಂಡು ಬದುಕುವಂತಹ ಸ್ವಚ್ಛಂದವಾದ ಅಧಿಕಾರ ಮತ್ತು ಅವಕಾಶವನ್ನು ಕೊಟ್ಟದ್ದಾಗಿತ್ತು ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಂಸ್ಥಾಪಿಸಿದ ದೇಶ. ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ, ಮುಸಲ್ಮಾನರು ತಮ್ಮ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲೂ, ವಿಚಾರಗಳಲ್ಲೂ, ಪ್ರಾರ್ಥನೆಗಳಲ್ಲೂ ಜಗತ್ತಿನ ಒಳಿತಿಗಾಗಿ ಪ್ರಾರ್ಥನೆ ಮಾಡುವವರಾಗಿದ್ದಾರೆ. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪವಿತ್ರವಾದ ಇಸ್ಲಾಮಿನ ಆಧಾರ ಗ್ರಂಥವಾಗಿರುವ ಕುರ್ಆನ್ ನಿಯಮಗಳನ್ನು ಹೇಳುವಂತಹ ಸಂದರ್ಭಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಮನುಷ್ಯರನ್ನು ಉದ್ದೇಶಿಸಿ ಆ ಕಾನೂನುಗಳನ್ನು ಹೇಳಿದೆ. ಅಯ್ಯುಹನ್ನಾಸ್ ಎನ್ನುವ ಪ್ರಯೋಗಗಳು ಕುರ್ಆನ್ನಲ್ಲಿ ಅನೇಕ ಕಡೆಗಳಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಪವಿತ್ರವಾದ ಕುರ್ಆನ್ನ ಕಟ್ಟಕಡೆಯ ಸೂರವಾದ ಸೂರತ್ತು ನಾಸ್ನಲ್ಲಿ 5 ಬಾರಿ ಮನುಷ್ಯರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಆ ಸೂರಾದ ಅರ್ಥವೇ ಅನ್ನಾಸ್, ಮನುಷ್ಯ. ಆದ್ದರಿಂದ ಪವಿತ್ರವಾದ ಕುರ್ಆನ್ನ ಪ್ರಮೇಯ, ಪವಿತ್ರವಾದ ಕುರ್ಆನ್ನ ವಸ್ತು, ಪವಿತ್ರವಾದ ಇಸ್ಲಾಮಿನ ಚರ್ಚಾ ವಸ್ತು ಅದು ಮನುಷ್ಯನಾಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದಲೇ ಮುಸಲ್ಮಾನರ ಪ್ರಾರ್ಥನೆಗಳಲ್ಲಿ ಜಗತ್ತಿನ ಶಾಂತಿ ಇದೆ, ಇಡೀ ಮನುಷ್ಯರ ಏಳಿಗೆ ಇದೆ, ಸರ್ವ ಜನರನ್ನು ಕೂಡ ಸುಖದಿಂದ, ಕ್ಷೇಮದಿಂದ, ಆರೋಗ್ಯದಿಂದ ಕಾಣುವಂತಹ ಪ್ರಾರ್ಥನೆಗಳು ಅದರಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಈ ಸಯ್ಯದ್ ಮೊಹಮ್ಮದ್ ಶರೀಫ್ ಮದರಿ ತಂಗಳವರು ಕೇವಲ ಒಂದು ಧರ್ಮದವರಿಗಾಗಿ ಮಾತ್ರ ಇಲ್ಲಿ ನೆಲೆಗೊಂಡಿದ್ದರೆ ಮುಸ್ಲಿಮೇತರ ಬಂಧುಗಳಿಗೆ ಬರ್ತಾ ಇರಲಿಲ್ಲ. ಅವರು ಯಾವತ್ತೂ ಕೂಡ ಈ ದರ್ಗಾವನ್ನು ಭಕ್ತಿಯಿಂದ ಕಾಣ್ತಾ ಇರಲಿಲ್ಲ. ಜಗತ್ತು ಇವತ್ತು ಎದುರಿಸುವ ಅತ್ಯಂತ ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ಇಂಟೊಲರೆನ್ಸ್, ಅಸಹಿಷ್ಣುತೆ. ನಮ್ಗೊತ್ತಿದೆ, ಗ್ರಾಮ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟದ ತನಕ ನಾವಿವತ್ತು ಅಸಹಿಷ್ಣುತೆಯ ಬೇಗೆಯಲ್ಲಿ ಬೇಯ್ತಾ ಇದ್ದೇವೆ. ಯಾರಿಗೂ ಯಾರನ್ನು ಕಾಣಲು ಸಾಧ್ಯವಾಗದಂತಹ ಪರಿಸ್ಥಿತಿ ಬಂದಿದೆ.